ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಸಂಗೇಗೌಡನ ಉಂಡಿ ಹಾಗೂ ದೊಡ್ಡತುಪ್ಪೂರು ಗ್ರಾಮದಲ್ಲಿ ತಲಾ 20 ಲಕ್ಷ ರೂನಂತೆ 40 ಲಕ್ಷ ರು ವೆಚ್ಚದಲ್ಲಿ ಕನಕ ಭವನ ನಿರ್ಮಾಣ ಕಾಮಗಾರಿಗೆ ಕ್ಷೇತ್ರದ ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆಯನ್ನು ನೀಡಿರುತ್ತಾರೆ. ಇದು ಬಹಳ ಅವಶ್ಯಕತೆ ಇತ್ತು, ಕನಕ ಭವನದ ಅವಶ್ಯಕತೆ ಇತ್ತು. ನಾನು ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಚೌಡಿ ಊರೊಳಗಡೆ ಇರುವಂತ ಚೌಡಿಲಿ ಕೂರಿಸಿ ಅಲ್ಲಿ ಮಾತಾಡಿಸ್ತಿದ್ವಿ. ಅಲ್ಲಿ ವ್ಯವಸ್ಥೆ ಕಡಿಮೆ ಇದೆ, ಅಲ್ಲಿ ಸರಿಯಾದ ರೀತಿಯಲ್ಲಿ ನೀವೇನಾದ್ರು ಸೇರ್ಬೇಕಾದಂತ ಸಂದರ್ಭದಲ್ಲಿ ನಿಮ್ಗೆ ಕೂತ್ಕೊಂಡು ಮಾತಾಡ್ಲಿಕ್ಕೂ ಆಗ್ತಿರೋದಂತ ಅಲ್ಲಿ ನೀವು ಮಹಿಳಾ ಸಂಘದವ್ರು ಸೇರ್ಬೇಕು ಅಂತಂದ್ರೆ ಒಂದು ಭವನ ಬೇಕು ನಿಮ್ಗೆ. ಸಂಘಗಳು ಸೇರಿ ನಾನು ಒಂದು ಚಟುವಟಿಕೆ ಮಾಡಬೇಕು ಅಂತಂದ್ರೆ ಒಂದ್ ಜಾಗ ಬೇಕದಕ್ಕೆ. ಕೂಡ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಂದ್ರೂ ಒಂದು ಭವನ ಬೇಕು. ಹಾಗಾಗಿ ಭವನದ ಅವಶ್ಯಕತೆ ಬಹಳಷ್ಟು ಇದೆ. ಯಾವುದೇ ಊರಿಗೆ ಸಮುದಾಯ ಭವನ ಅಂತಂದ್ರೆ ಅದು ನಾವು ಯಾವ ರೀತಿ ಉಪಯೋಗಿಸ್ಕೋತೀವಿ ಅದ್ರ ಮೇಲೆ ಹೋಗುವಂತದ್ದು. ಕೆಲವು ಊರುಗಳಲ್ಲಿ ಊರಿಂದ ಆಚೆ ತಗೊಂಡೋಗಿ ಇಟ್ಬಿಟ್ಟಿರ್ತಾರೆ ಸಮುದಾಯ ಭವನನ್ನ, ಯಾರು ಉಪಯೋಗಿಸ. ಹಿಂದೆ ಎಲ್ಲ ಸಮುದಾಯ ಭವನಗಳಿಗೆ ನಮ್ಮ ಕನಗಲ್ ಸೋಮಣ್ಣ ಅವರೇ ಇಲ್ಲಿ ಕೇಳಿದವ್ರಿಗೆ ಸಮುದಾಯ ಭವನ ಬೇಕು, ನಮ್ಮೂರಿಗೆ ಕನಕ ಭವನ ಬೇಕು ಅಂತ ಏನಾದ್ರು ಹೋದ್ರೆ ನೀವು ಬರೀ ನಿಮ್ಗೆ ತೋರ್ಸಕ್ ಮಾತ್ರ ನಾವು ಭವನ ಹಾಕಿದೀವಿ ಅನ್ನೋ ಕಾರಣಕ್ಕೋಸ್ಕರ ಹಾಕುವಂತದ್ದು ಆಗ್ಬಾರ್ದು. ಹಾಕದ ಮೇಲೆ ಅದು ಉಪಯೋಗ ಆಗತ್ತೆ ಅರ್ಥದಲ್ಲಿ ಇರ್ಬೇಕು. ಒಂದ್ 4-5 ಜನ ನೀವು ಅಲ್ಲಿ ಕೂತು ಅಲ್ಲಿ ನಿಮ್ಮ ಏನ್ ಕಾರ್ಯಕ್ರಮಗಳನ್ನ ಮಾಡುವಂತದ್ದಿದೆ ಅದನ್ನ ಮಾಡೋ ತರದಲ್ಲಿ ಇರ್ಬೇಕದು. ಹಾಗಾಗಿದೆ ನಾವು ಕಡಿಮೆ ದುಡ್ಡು ಹಾಕ್ಬಾರ್ದು ಅಂತೇಳಿ ಅದಕ್ಕೆ 20 ಲಕ್ಷ ರೂಪಾಯಿಗಳನ್ನ ನಿಮ್ಮೂರಿಗೆ ಹಾಕಿರುವಂತದ್ದು. ನಮ್ಗೆ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೆ ನಾನು ಇಲ್ಲಿ. ಮೊದಲು ಕಬ್ಬಳ್ಳಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್. ಆ ಸಂದರ್ಭದಲ್ಲಿ 2005 7 ನಾವು ಆಚೆ ಬಂದ್ಬಿಟ್ಟಿದ್ವಿ. 8 ಚುನಾವಣೆ ನಿಂತ್ಕೊಳ್ಳಿ. 2008 ಬಿಜೆಪಿಯಿಂದ ಎಂಎಲ್ಎಗೆ ಚುನಾವಣೆ ನಿಂತಿತ್ತು. ಹಂಗಾಗಿ 2.5 ವರ್ಷ ಮಾತ್ರ ಇದ್ದಂತದ್ದು ನಾನು. 2005 ಡಿಸೆಂಬರ್ಲಿ ಚುನಾವಣೆ ನಡೆದಿತ್ತು ಅವಾಗ ಮಾತ್ರ ಇದ್ದಂತು. ಅವಾಗ್ಲೂ ಈ ಭಾಗದಲ್ಲಿ ಬರುವಂತ 4 ಹುಂಡಿಗಳೇನಿದೆ ಹುಂಡಿಗಳಲ್ಲಿ ನಮಗೆ ಅವತ್ತು ಜನ ಬೆಂಬಲ ಕೊಟ್ಟು ಆಶೀರ್ವಾದ ಮಾಡಿ ನನ್ನನ್ನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಕಳಿಸಿದ್ರಲ್ಲ. ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ನಿಮ್ಮ ಕೈ